ಸರ್ ಇದು ಸಾಂಪ್ರದಾಯಿಕ ಭತ್ತ ಪದ್ಧತಿ ನಾಟಿ ಪದ್ಧತಿ ಅಂತ ಹೇಳಿ ನಾವು ಇಲ್ಲಿ ಏನು ಮಾಡೆಲ್ಸ್ ಮಾಡಿದೀವಿ ಅಂದ್ರೆ ವಿವಿಧ ನೀರಾವರಿ ಪದ್ಧತಿಯಲ್ಲಿ ಹೇಗೆ ನಾವು ಭತ್ತನ ಬೆಳಿಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀವಿ ಮೊದಲನೆಯದಕ್ಕೆ ಸಾಂಪ್ರದಾಯಿಕ ನಾಟಿ ಪದ್ಧತಿ ಅಂತ ಸರ್ ಇದು ನಮ್ಮ ತಂದೆ ನಮ್ಮ ತಾತನ ಕಾಲದಿಂದನೇ ಇದನ್ನ ಬೇಸಾಯ ಮಾಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ಏನಂದ್ರೆ 25 ದಿನದ್ದು ನಾವು ಸಸಿಗಳನ್ನು ತಂದು ಗದ್ದೆಗೆ ನಾಟಿ ಮಾಡ್ತೀವಿ ಆನಂತರ ನೀರನ್ನ ನಿಲ್ಲಿಸ್ತೀವಿ ನೀರು ನಿಲ್ಲಿಸಿದಾಗ ಏನಾಗ್ತದೆ ಅಂದ್ರೆ ಇಲ್ಲಿ ಮಣ್ಣಿನಲ್ಲಿ ಇರುವ ಸೂಕ್ಷ್ಮಾಣುಜೀವಿಗಳೆಲ್ಲ ಸಾಯ್ತವೆ ಮತ್ತೆ ಬೇರುಗಳೆಲ್ಲ ಸಾಯ್ತವೆ ಆಮೇಲೆ ಮಣ್ಣು ಕೊಚ್ಚೋಗ್ತದೆ ಸರ್ ಕೊಚ್ಚು ನಮ್ಮ ಗದ್ದೆಯಿಂದ ಬೇರೆ ಗದ್ದೆಗೆ ನೀರು ಹರಿಯೋದ್ರಿಂದ ನಾವು ಹಾಕಿದ ರಾಸಾಯನಿಕ ಗೊಬ್ಬರ ಕೂಡ ವೇಸ್ಟ್ ಆಗ್ತದೆ ಇದಕ್ಕೋಸ್ಕರ ಇದನ್ನ ನೀರನ್ನ ಕಡಿಮೆ ಬಳಸಿಕೊಂಡು ಹೇಗೆ ನಾವು ಭತ್ತನ ಕೃಷಿ ಮಾಡಬೇಕು ಅಂತ ಹೇಳಿ ವಿಸಿ ಫಾರಂ ಮಂಡಿದವರು ಹಲವಾರು ಮಾದರಿಗಳ ಭತ್ತ ಬೇಸಾಯ ಮಾದರಿಗಳನ್ನು ಡೆವಲಪ್ ಮಾಡಿದ್ದಾರೆ ಅದರಲ್ಲಿ ನಾವು ಇವತ್ತು ಸ್ತ್ರೀ ಪದ್ಧತಿ ಆಗಿರಬಹುದು ಅದಾದ್ಮೇಲೆ ಈಗ ಸ್ತ್ರೀ ಪದ್ಧತಿಗೆ ಬಂದ್ರೆ ಸರ್ ಇಲ್ಲೇನ್ ಮಾಡ್ತೀವಿ ಅಂದ್ರೆ ಸರ್ ಇದು ಮಾಮೂಲಿ ನಾವು ಹೆಂಗೆ ಗದ್ದೆನ ತಯಾರು ಮಾಡ್ಕೊಂಡು ಇಲ್ಲಿ 12 ರಿಂದ 14 ದಿನದ ಪೈರು ನಾಟಿ ಮಾಡ್ಕತ್ತೀವಿ ಸರ್ ನಾವು ಟ್ರೇ ನರ್ಸರಿ ಅಂತ ಹೇಳಿ ಪ್ರಿಪೇರ್ ಮಾಡ್ಕತ್ತೀವಿ ಅಲ್ಲಿ ನಿಮಗೆ ಇಮೇಜ್ ತೋರಿಸಬಹುದು ಟ್ರೇ ನರ್ಸರಿ ಏನು ಅಂತ ಹೇಳಿ ಆ ತರ ನಾವು ವರ್ಮಿ ಕಾಂಪೋಸ್ಟ್ ನ ಹಾಕಿ ಒಂದು ಟ್ರೇಗೆ ಒಂದು 170 ರಿಂದ 105 ಗ್ರಾಂ ಅಷ್ಟು ಭತ್ತದ ಬೀಜಗಳನ್ನು ಹಾಕಿ ಒಳ್ಳೆ ನರ್ಸರಿ ಮಾಡ್ಕೊತೀವಿ ನರ್ಸರಿ ಮಾಡ್ಕೊಂಡು 12 ದಿನದ 15 ದಿನಕ್ಕೆ ತಯಾರಾದ ಪೈರನ್ನ ತಂದು ನಾವು ಗದ್ದೆಗೆ ನಾಟಿ ಮಾಡ್ತೀವಿ ಈಗ ಮಾಡೋದ್ರಿಂದ ಏನಾಗ್ತದೆ ಅಂತ ಅಂದ್ರೆ ಮಿಷನ್ ಥ್ರೂ ನಾಟಿ ಮಾಡೋದು ಮಿಷನ್ ಥ್ರೂ ನಾಟಿ ಮಾಡ್ತೀವಿ ಸರ್ ಇಲ್ಲಿ ರೈಸ್ ಟ್ರಾನ್ಸ್ಪ್ಲಾಂಟರ್ ಅಂತ ಇದೆ ಆ ರೈಸ್ ಟ್ರಾನ್ಸ್ಪ್ಲಾಂಟರ್ ಯೂಸ್ ಮಾಡಿ ನಾಟಿ ಮಾಡ್ತೀವಿ ಈ ಸ್ತ್ರೀ ಪದ್ಧತಿಯಲ್ಲಿ ಏನಂತ ಅಂದ್ರೆ ಸರ್ ಒಂದೇ ಒಂದು ಸೀಡ್ಲಿಂಗ್ಸ್ ಹಾಕ್ತೀವಿ ಸರ್ ಪ್ರತಿ ಒಂದು ಹಿಲ್ ಅಂತ ಏನು ಕರೀತೀವಿ ಪ್ರತಿ ಒಂದು ಗುಳಿಗೂನು ಕೇವಲ ಒಂದೊಂದು ಸೀಡ್ಲಿಂಗ್ಸ್ ಹಾಕ್ತೀವಿ ಅದು 12 ರಿಂದ 15 ದಿನದ್ದೇ ಆಗಿರಬೇಕು ಸರ್ ಅದು ಏನು ಯಾವ ನಾವು ಎಷ್ಟು ಯಂಗ್ ಸೀಡ್ಲಿಂಗ್ಸ್ ಬಳಸ್ತೀವಿ ಅಷ್ಟು ಗ್ರೋತ್ ಚೆನ್ನಾಗಾಗುತ್ತೆ ಸರ್ ಆಮೇಲೆ ಪ್ರಾಪರ್ ಸ್ಪೇಸಿಂಗ್ ಕೊಡ್ತೀವಿ ಈಗ ನೀವೇ ನೋಡ್ತಾ ಇರಬಹುದು ಇಲ್ಲಿ ಪ್ರತಿಯೊಂದು ಸಾಲಿನ ಸಾಲಿಗೆ 25 ಸೆಂಟಿಮೀಟರ್ ಸ್ಪೇಸಿಂಗ್ ಕೊಟ್ಟಿದ್ದೀವಿ ಮತ್ತೆ ಗಿಡದಿಂದ ಗಿಡಕ್ಕೆ 25 ಸೆಂಟಿಮೀಟರ್ ಸ್ಪೇಸಿಂಗ್ ಕೊಟ್ಟಿದ್ದೀವಿ ನಾವು ಸ್ಪೇಸಿಂಗ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ತೆಂಡೆಗಳು ಜಾಸ್ತಿ ಬರ್ತವೆ ಅದೇ ರೀತಿ ಕಾಲ್ಕಟ್ಟು ಜಾಸ್ತಿ ಆಗುತ್ತೆ ಆಮೇಲೆ ಇದಕ್ಕೆ ಕಾಂಪಿಟೇಷನ್ ಇರಲ್ಲ ಪ್ರಾಪರ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡೋದ್ರಿಂದ ಪ್ರತಿಯೊಂದು ನಾವು ಹಾಕಿದ ಯಾವುದೇ ಗೊಬ್ಬರಗಳಾಗಿರಬಹುದು ಅದಕ್ಕೆ ಬೇರ್ ಮುಖಾಂತರ ಸಿಗೋದ್ರಿಂದ ಅದು ಅಬ್ಸರ್ವ್ ಆಗಿ ಒಳ್ಳೆ ಇಳುವರಿನ ಪಡೆಯಬಹುದು ಸರ್ ಆಮೇಲೆ ಇದಕ್ಕೂ ವ್ಯತ್ಯಾಸ ಏನು ಬೇಗ ಎರಡು ಒಂದೇ ಟೈಮ್ ಅಲ್ಲಿ ಬರ್ತಾ ಇನ್ನ ಬೇಗ ಸರ್ ಎರಡು ಒಂದೇ ಸೇಮ್ ಮೆಚೂರ್ ಆಗ್ತದೆ ಬಟ್ ಇನ್ನೊಂದು ಏನಪ್ಪ ಮೇನ್ ಉದ್ದೇಶ ಅಂದ್ರೆ ಇಲ್ಲಿ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ 4-5 ಪೈರ್ ಹಾಕಿರ್ತೀವಿ ಸರ್ ಅಲ್ಲಿ ಕೇವಲ ಹುಲ್ಲು ಮಾತ್ರ ಬೆಳೀತದೆ ಕೇವಲ ಹುಲ್ಲು ಮಾತ್ರ ಬೆಳೀತದೆ ಆದ್ರೆ ಇಲ್ಲಿ ನಾವು ಏನು ಎಸ್ಆರ್ಎ ಮೆಥಡ್ ಅಂತ ಹೇಳ್ತೀವಿ ಸರ್ ಸ್ತ್ರೀ ಪದ್ಧತಿ ಅಂತ ಹೇಳಿ ಇಲ್ಲಿ ಹುಲ್ಲು ಒಳ್ಳೆ ತೆಂಡೆಗಳು ಬರುತ್ತೆ ಸರ್ ಇಲ್ಲೊಂದು 10 ತೆಂಡೆ ಬಂದಿದ್ರೆ ಇಲ್ಲಿ ಡಬಲ್ ಬರ್ತವೆ ಸರ್ ಒಂದು 20 ತೆಂಡೆಗಳು ಬರ್ತವೆ ಏನಕ್ಕೆ 20 ಗಳ ತೆಂಡೆಗಳು ಬರ್ತವೆ ಅಂದ್ರೆ ಸರ್ ಇಲ್ಲಿ ಇದು ನಾವು ನೀರಾವರಿನ ಕರೆಕ್ಟ್ ಮೇಂಟೇನ್ ಮಾಡಿರ್ತೀವಿ ಆಮೇಲೆ ಸೂಕ್ಷ್ಮಣ ಜೀವಿಗಳು ಇಲ್ಲಿ ಆಕ್ಟಿವ್ ಇರ್ತವೆ ಸರ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಏನಕ್ಕಂದ್ರೆ ಇಲ್ಲಿ ಏರೇಷನ್ ಸ್ಟೇಟಸ್ ಚೆನ್ನಾಗಿರುತ್ತೆ ಸರ್ ಭೂಮಿಲಿ ಏರೇಷನ್ ಸ್ಟೇಟಸ್ ಚೆನ್ನಾಗಿರೋದ್ರಿಂದ ಇಲ್ಲಿ ರೂಟ್ ಗ್ರೋತ್ ಚೆನ್ನಾಗಾಗಿ ಎಲ್ಲ ಭೂಮಿಲಿ ಇರುವ ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಒಳ್ಳೆ ಇಳುವರಿ ಪಡೆಯಲು ಸಾಧ್ಯವಾಗುತ್ತೆ ಸರ್ ಈಗ ನಾನು ಈ ಪದ್ಧತಿನ ಅಳವಡಿಕೆ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು ಸರ್ ನೀವು ಈ ಪದ್ಧತಿನ ಅಳವಡಿಕೆ ಮಾಡ್ಕೋಬೇಕು ಅಂದ್ರೆ ಮೊದಲಿಗೆ ನೀವು ವಿಸಿ ಫಾರಂ ಮಂಡ್ಯದಕ್ಕೆ ಬಂದ್ರೆ ನಾವು ಪ್ರತಿ ಮಾದರಿ ಹೇಗೆ ಬೆಳೆಯಬಹುದು ಭತ್ತಗಳ ಅಂತ ಹೇಳಿ ಮಾಡೆಲ್ ಮಾಡಿ ತೋರಿಸಿದೀವಿ ಆಮೇಲೆ ರೈತರಿಗೆ ಉಪಯೋಗ ಆಗಲಿ ಅಂತ ರೈತರು ಫೀಲ್ಡ್ ಗಳಲ್ಲೇ ನಾವು ಉಪಯೋಗ ಆಗಲಿ ಅಂತ ಹೇಳಿ ಬೆಳೆ ತೋರಿಸಿದೀವಿ ಅವರು ಬಂದ್ರೆ ಭೇಟಿ ಮಾಡಿದ್ರೆ ಅವ್ರು ಮಾಹಿತಿ ಕೊಡ್ತೀವಿ ಸರ್ ಸರ್ ಇದು ಸ್ತ್ರೀ ಪದ್ಧತಿಯಲ್ಲಿ ಇನ್ನೊಂದು ಏನಂತಂದ್ರೆ ಸರ್ ನೀರನ್ನ ಉಳಿತಾಯ ಮಾಡಬಹುದು ಸರ್ ಇಲ್ಲಿ ನಮಗೆ ಒಂದು 160 ರಿಂದ 180 ಸೆಂಟಿಮೀಟರ್ ನೀರು ಬೇಕು ಸರ್ ಒಂದು ಹೆಕ್ಟೇರ್ ನಲ್ಲಿ ನಾವು ಭತ್ತ ಬೆಳಿಬೇಕು ಅಂದ್ರೆ ಇಲ್ಲಿ ಕೇವಲ 130 ರಿಂದ 140 ಸೆಂಟಿಮೀಟರ್ ಅಷ್ಟು ನಮಗೆ ನೀರಿದ್ರೆ ಸಾಕು ಸರ್ ಇದು ಎರಡು ಕಂಪೇರ್ ಮಾಡಿದಾಗ ಸರ್ ನಮ್ಮ ಏನು ಸಾಂಪ್ರದಾಯಿಕ ಪದ್ಧತಿಗೆ 30% ನೀರು ಉಳಿತಾಯ ಆಗ್ತದೆ ಸರ್ 30% ನೀರು ಉಳಿತಾಯ ಆದ್ರೆ ನೋಡಿ ಸರ್ ಇವತ್ತು ಎಲ್ಲ ನಿಮಗೆ ಗೊತ್ತು ನೀರಿಗೆ ಎಷ್ಟು ಅಭಾವ ಇದೆ ಅಂತ ಹೇಳಿ ಪ್ರತಿಯೊಬ್ಬರನ್ನು ಅಡವಳಿಕೆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಸರ್ ಈ ಪದ್ಧತಿ ಬಂದ್ಬಿಟ್ಟು ಸ್ತ್ರೀ ಪದ್ಧತಿ ಸ್ತ್ರೀ ಪದ್ಧತಿ ಅಂತ ಸರ್ ಸರ್ ಇದು ನೇರ ಬಿತ್ತನೆ ಅಂತ ಹೇಳಿ ಈಗ ಕೆಲವು ರೈತರಿಗೆ ಏನಂದ್ರೆ ಆಳುಗಳು ಸಿಗಲ್ಲ ಸರ್ ಕರೆಕ್ಟ್ ಆಗಿ ಟೈಮ್ಗೆ ಇವಾಗ ಮಳೆ ಬಿದ್ದಿರುತ್ತೆ ನಾಟಿ ಮಾಡಬೇಕು ಆದ್ರೆ ಆಳುಗಳು ಸಿಗಲ್ಲ ಈಗ ನೋಡಿದ್ರೆ ಆಳುಗಳು ಏನಾರ ನಮ್ಗೆ ಸಿಗ್ಬೇಕು ಅಂದ್ರೆ ಒಂದು ವಾರ 10 ದಿನ ಮುಂಚೆನೆ ಅವ್ರಿಗೆ ಬುಕ್ಕಿಂಗ್ ತರ ಮಾಡ್ಕೋಬೇಕು ಆಗ ರೈತರು ನಂದು ಇಲ್ಲಪ್ಪ ನಾನೇ ಮಾಡ್ಕೋತೀನಿ ಅನ್ನೋದಾದ್ರೆ ಸರ್ ಈಗ ಭತ್ತಗಳನ್ನ ತಂದು ಮಾಮೂಲಿ ಭೂಮಿ ಸಿದ್ಧತೆ ಹೇಗೆ ಮಾಡ್ತೀವಿ ಬೇರೆ ರೀತಿ ಅದೇ ರೀತಿ ಭೂಮಿ ಸಿದ್ಧತೆ ಮಾಡಿ ಭತ್ತನ ಒಂದು ದಿನ ನೀರಲ್ಲಿ ನೆನೆ ಹಾಕಿ ಆನಂತರ ಒಂದು ದಿನ ಮೊಳಕೆ ಕಟ್ಟಿ ಆ ಮೊಳಕೆದ ಭತ್ತನ ಡೈರೆಕ್ಟ್ ನೇರ ಬಿತ್ತನೆ ಮಾಡೋದು ಸರ್ ಫೀಲ್ಡ್ ತಂದಿ ನೇರ ಬಿತ್ತನೆ ಮಾಡಿ ಒಂದು ಸ್ವಲ್ಪ ನೀರನ್ನ ಮೇಂಟೈನ್ ಮಾಡಿ 11 ದಿನಗಳ ನಂತರ ಬೇಕಾದ್ರೆ ಸ್ವಲ್ಪ ಒಂಚೂರು ಜಾಸ್ತಿ ನೀರು ಕೊಡಬಹುದು ಸರ್ 11 ದಿನ ಏನಕ್ಕೆ ಅಂದ್ರೆ ಪೈರ್ ಸ್ವಲ್ಪ ದೊಡ್ಡಾಗಿರುತ್ತದೆ ಸ್ವಲ್ಪ ನೀರು ಜಾಸ್ತಿ ಕೊಟ್ಟು ತಡೆಯುತ್ತದೆ ಅದಕ್ಕೋಸ್ಕರ ಈ ಮೆಥಡ್ ನ ನಾವು ಫಾಲೋ ಮಾಡ್ತೀವಿ ಪೈರ್ ನಾಟಿ ಮತ್ತೆ ಶ್ರೀ ಪದ್ಧತಿ ತರನೇ ಇದು ಬೇಗ ಬರುತ್ತಾ ಇದು 10 ದಿನ ಬೇಗ ಮುಂಚೆನೆ ಬರುತ್ತೆ ಸರ್ ಇವೆರಡು ಕಂಪೇರ್ ಮಾಡ್ಕೊಂಡ್ರೆ 10 ದಿನ ಮುಂಚೆನೆ ಇದು ಮೆಚೂರ್ ಆಗುತ್ತೆ ಸರ್ ಅಂದ್ರೆ ಕುಯಿಲಿಗೆ ಬೇಗ ಬರುತ್ತೆ ಸರ್ ಇಳುವರಿನ ಚೆನ್ನಾಗಿರುತ್ತೆ ಸರ್ ಬಟ್ ಏನಂದ್ರೆ ಸ್ವಲ್ಪ ಕಳೆ ಬರ್ತದೆ ಕಳೆನ ಒಂದು ಸ್ವಲ್ಪ ಆದಷ್ಟು ನಾಟಿ ಟೈಮ್ ದಲ್ಲಿ ಸ್ವಲ್ಪ ಕಳೆನಾಶಕ ಬಳಸಿಕೊಂಡು ಮೇಂಟೇನ್ ಮಾಡೋದ್ರಿಂದ ಒಳ್ಳೆ ಇಳುವರಿ ಪಡೆಯಬಹುದು ಸರ್ ಈ ಮೆಥಡ್ ಅಲ್ಲಿ ಸರ್ ಇದು ಡ್ರಿಪ್ ಇರಿಗೇಷನ್ ಅಲ್ಲಿ ನಾವು ಭತ್ತ ಹೇಗೆ ಬೆಳೆಯೋದು ಅಂತ ಹೇಳಿ ಏರೋಬಿಕ್ ರೈಸ್ ಅಂತ ಕರಿತೀವಿ
ನಾವು ಟ್ರಿಪ್ ಎಲ್ಲ ಹೇಳ್ತಾರೆ ಇವತ್ತು ನಾವು ಭತ್ತ ಬೆಳಿಬೇಕು ಅಂದ್ರೆ ತುಂಬಾ ನೀರು ಬೇಕು ಅಂತ ಹೇಳ್ತಾರೆ ಈಗ ಕೆಲವರು ಏನಂತಾರೆ ಡ್ರೈ ಲ್ಯಾಂಡ್ ಅವರು ನಾವು ಊಟ ಮಾಡಕ್ಕೆ ಭತ್ತ ಬೇಕು ನಾವು ಭತ್ತ ಬೆಳೆದು ತಿನ್ನಬೇಕು ಅಂತ ಆಸೆ ಇರ್ತದೆ ಅವರು ಏನು ಮಾಡ್ಕೋಬಹುದು ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡ್ಸ್ಕೊಂಡು ನೀರಾವರಿ ಪದ್ಧತಿಯಲ್ಲಿ ಭತ್ತ ಸಹ ಬೆಳಿಬಹುದು ಸರ್ ಈಗ ನೀವು ನೋಡ್ತಾರಂಗೆ ಇಲ್ಲಿ ಲ್ಯಾಟರಲ್ಸ್ ಹೋಗಿದವೆ ಎರಡು ಎರಡು ನಿಮಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ವಿ ಇಲ್ಲಿ 30x30 ಸೆಂಟಿಮೀಟರ್ ಲೈ ಇದು ಒಂದು ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಗ್ಯಾಪ್ ಕೊಟ್ಟಿದ್ದೀವಿ ಸರ್ ಇಲ್ಲೂ ಅಷ್ಟೇನೆ ಯಂಗ್ ಓಲ್ಡ್ ಸೀಡ್ಲಿಂಗ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಇದು ಡ್ರಿಪ್ ಇರಿಗೇಷನ್ ಮುಖಾಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬಹುದು ಆಮೇಲೆ ಇಲ್ಲಿ ಕಳೆ ತೆಗೆಯಕ್ಕೆ ನಾವು ಸೈಕಲ್ ವೀಡರ್ ಅಂತ ಇದೆ ಸೈಕಲ್ ವೀಡರ್ ನ ಯೂಸ್ ಮಾಡಿ ಕಳೆ ತೆಗೆದುಕೊಂಡು ಒಳ್ಳೆ ಇಳುವರಿ ಪಡೆಯಬಹುದು ಸರ್ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು 100 ಲೀಟರ್ ನೀರು ಬೇಕು ಅಂತಂದ್ರೆ ನಮಗೆ ಇಲ್ಲಿ ಒಂದು 50 ಲೀಟರ್ ನೀರು ಸಿಕ್ಕಿದ್ರು ಸಹ ನಾವು ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್ ಈ ಪದ್ಧತಿಯಲ್ಲಿ ಡ್ರಿಪ್ ಮಾಡ್ತೀವಿ ಪೈರ್ ನಾಟಿ ಮಾಡ್ಕೋಬಹುದು ಸರ್ ಇದು 12 ರಿಂದ 15 ದಿನ ಪೈರ್ ತಗೊಂಡು ಉತ್ತಮ ನಾವಿಲ್ಲ ಏರೋಬಿಕ್ ಕ್ರೇಸ್ ಮಾಡ್ಕೋತೀವಿ ಅಂತಂದ್ರೆ ಡೈರೆಕ್ಟ್ ಗುಳಿಗಳಿಗೆ ಒಂದು 2 ರಿಂದ 3 ಬತ್ತದ ಡೈರೆಕ್ಟ್ ಬಿತ್ತನೆ ಮಾಡ್ಕೋಬಹುದು ಸರ್ ಸೋ ಈ ನಾಲ್ಕು ಪದ್ಧತಿಯಲ್ಲಿ ನೀವು ಸಜೆಸ್ಟ್ ಮಾಡೋ ಪದ್ಧತಿ ಸರ್ ಶ್ರೀ ಪದ್ಧತಿ ಸರ್ ಇದು ಶ್ರೀ ಪದ್ಧತಿ ಈ ಪದ್ಧತಿನ ನಾವು ಸಜೆಸ್ಟ್ ಮಾಡ್ತೀವಿ ಪ್ರತಿಯೊಬ್ಬರು ಏನಕ್ಕೆಂದ್ರೆ ಸರ್ ನೀರು ಸ್ವಲ್ಪ ಕಡಿಮೆ ಬೇಕಾಗುತ್ತದೆ ಮತ್ತೆ ಇಳುವರಿನ ಒಂದು 10% ಜಾಸ್ತಿ ಆಗುತ್ತೆ ಸರ್ ತೆಂಡೆಗಳಾಗಿರಬಹುದು ಆಮೇಲೆ ಯಾವುದೇ ಜೊಳ್ಳು ಬರಲ್ಲ ಸರ್ ಭತ್ತದಲ್ಲಿ ಏನಕ್ಕೆ ಮೇನ್ ಅಂದ್ರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಸರ್ ಪ್ರಾಪರ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡಿರ್ತೀವಿ ಪ್ರಾಪರ್ ಟೈಮ್ಗೆ ಕೋನ ವೀಡರ್ನ ಬಳಸಿ ವೀಡೆಲ್ಲ ರಿಮೂವ್ ಮಾಡಿರ್ತೀವಿ ಆಮೇಲೆ ನಾವು ಅಲ್ಲಲ್ಲೇ ಏರೇಷನ್ ಇನ್ಕ್ರೀಸ್ ಮಾಡ್ತೀವಿ ಸರ್ ಏನಕ್ಕೆಂದ್ರೆ ವಾಟರ್ ಸ್ಟಾಗ್ನೇಷನ್ ಆದ್ರೆ ಏರೇಷನ್ ಬ್ಲಾಕ್ ಆಗ್ತದೆ ರೂಟ್ ಡೆವಲಪ್ಮೆಂಟ್ ಆಗಲ್ಲ ಬಟ್ ಇದ್ರಲ್ಲಿ ಹಂಗಲ್ಲ ಸರ್ ನಾವು ಬರೀ ಒಂದು ಮಾಯಿಶ್ಚರ್ ಲೆವೆಲ್ ಮೇಂಟೈನ್ ಮಾಡೋದ್ರಿಂದ ರೂಟ್ ಆಕ್ಟಿವಿಟೀಸ್ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಜಾಸ್ತಿಯಾಗಿ ಒಳ್ಳೆ ಇಳುವರಿನ ಪಡೆಯಬಹುದು ಸರ್